ಹೇಗಿದ್ದೀರಾ? ಈ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀರಾ ಪಾರ್ಟಿಗೆ. ಥ್ಯಾಂಕ್ ಯು. ನೋಡಿ ಲಟ್ಟಣಿಗೆ ಅವ್ರದ್ದೇ ಅದು. ಹೌದಾ? ಅಂದ್ರೆ ಪಕ್ಕದಲ್ಲಿ ಹುಡುಗಿರ್ನ ನೋಡಬಾರ್ದು ಅಂತ ಅಲ್ಲೇ ಲಟ್ಟಣಿಗೆ ಹಾಕ್ತಿದ್ದಾರೆ. ಪಾಪ ಉಸಿರು ಮಾಡ್ಬೇಡ ನೀನು ಅಂತ ನಾನು ಇಟ್ಕೊಂಡ್ಬೇಡ ಅಲ್ಲ. ಕರೆಕ್ಟ್. ಅಂದ್ರೆ ಕೈಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಅಲ್ಲಿ ಹಾಕ್ಸಿದ್ರು. ಪಾಪ ಹೆಣ್ಮಕ್ಳ ಸಮಸ್ಯೆ ಪ್ರಾಬ್ಲಮ್ ಏನ್ ಮಾಡೋದು? ಹೆಣ್ಮಕ್ಳ ಸಮಸ್ಯೆ ಅಲ್ಲ, ಗಂಡ್ಮಕ್ಳ ಸಮಸ್ಯೆ. ನೀವು ಸಿನಿಮಾ ಬಂದು ಗೊತ್ತಾಗುತ್ತೆ ಗಂಡ್ ಮಕ್ಳು ಎಷ್ಟು ಅನುಭವಿಸ್ತಾರೆ, ಎಷ್ಟು ಕಷ್ಟ ಪಡ್ತಾರೆ ಅಂತ ನಿಮ್ಗೆ ಬ್ಯಾಚುಲರ್ ಪಾರ್ಟಿಯಿಂದ ಗೊತ್ತಾಗುತ್ತೆ. ಏ ಅಲ್ಲ, ಗಂಡ್ ಮಕ್ಳು 50% ಏನೋ ಕಷ್ಟ ಪಟ್ರೆ ಹೆಣ್ಮಕ್ಳು 50% ಕಷ್ಟ ಪಡಲ್ವಾ? ಅವ್ರು ಒಂಥರ ಕೇರು, ನನ್ ಗಂಡ ಯಾರನ್ನೂ ನೋಡ್ಬಾರ್ದು, ಕಣ್ಣೆತ್ತಿ ತಲೆ ಎತ್ತಿ ಅಂತ. ಹೌದಾ? ಒಂಥರ ಹೌದು. ಆದ್ರೆ ಸಿನಿಮಾ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಿದ್ರೆ ಇಲ್ಲ, ಅದು ನಾವು ನೋಡಿದಾಗಲೇ ಗೊತ್ತಾಗತ್ತೆ. ಬಟ್ ಆಫ್ ಕೋರ್ಸ್ ತಪ್ಪಿಬ್ರದು ಇರುತ್ತೆ ಅಲ್ವಾ? ಕರೆಕ್ಟ್. ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳಕ್ಕಾಗಲ್ಲ, ಗಂಡ್ ಮಕ್ಳು ಸ್ಟ್ರಾಂಗ್ ಇರ್ತಾರೆ. ಸೊ ಏನ್ ಗೊತ್ತಾ ದಿಗಂತ ಅವ್ರೆ, ಫಾರ್ ಎ ಚೇಂಜ್ ನೀವಿಬ್ರು ಸಹ ಮದ್ವೆ ಆಗಿದ್ದೀರಾ. ನಾನ್ ಇಷ್ಟು ದಿನ ಬ್ಯಾಚುಲರ್ ಆಗಿದ್ದೆ, ಆದ್ರೆ ಇಲ್ಲಿ ನಾನ್ ಬ್ಯಾಚುಲರ್ ಅಲ್ಲ, ನೀವು ಬ್ಯಾಚುಲರ್. ಹೇಗೆ ಅನ್ನಿಸ್ತಾ ಇದೆ? ಅದು ಏನಂದ್ರೆ, ಅದು ಬ್ಯಾಚುಲರ್ ಅನ್ನೋದು ಜಸ್ಟ್ ಒಂಥರ ಸ್ಟೇಟ್ ಆಫ್ ಮೈಂಡ್ ತರ ಅದು ಅಷ್ಟೇ. ಅದು ಅಂದ್ರೆ ಇವಾಗ ನಾನು ಈಗ ನಂಗೆ ಮದ್ವೆ ಆಗಿದೆ, ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ, ನಾನು ಹೇಳ್ತೀನಿ ಏ ಐಂದ್ರಿತಾ ಇಲ್ಲ ಕಣ, ಮನೆಗೆ ಬರೋ ಚಿಲ್ ಮಾಡೋಣ ಅಂತೀವಿ. ಅವಾಗ ಅವ್ನು ಫಸ್ಟ್ ಕೇಳೋದು ಏನು ಅಂದ್ರೆ, ಓ ಬ್ಯಾಚುಲರಾ ಅಂತ. ಹಂಗೆ ಅದು ಮದ್ವೆ ಆದ್ಮೇಲೂ ಯು ಕ್ಯಾನ್ ಬಿ ಬ್ಯಾಚುಲರ್. ಸರಿ ಅವ್ರೆ, ನೀವು ಮನೇಲಿ ಈ ತರ ಮಾಡಿದ್ಯಾ? ದಿಗಂತ ಅವ್ರು ಹೇಳಿದ ತರ ಮಾಡಿದ್ಯಾ? ಅಂದ್ರೆ ಅವನು ಮಾಡ, ನಾವು ನಾನೇ ಹೊಟ್ಟೋಗಿರ್ತೀನಿ ಎಲ್ಲಾದ್ರೂ. ಅವಾಗ ನಾನು ಹೋದ್ಮೇಲೆ ಯಾರು ಇಲ್ಲ ಮನೇಲಿ ಅಂತ ಅವ್ನು ಕರೆಯೋದು. ನಾವ್ ಆಕ್ಚುಲಿ ಏನಿಲ್ಲ, ವಿ ಜಸ್ಟ್ ಸೀ ನಾವ್ ಹೋಮ್ ಅಲೋನ್. ಏನ್ ಮಾಡ್ತೀಯ? ಏನಿಲ್ಲ, ಟಿವಿ ನೋಡ್ತೀವಿ, ಮಲ್ಕೊಂತೀವಿ ಅಷ್ಟೇ. ಏನು ಮಾಡಕ್ಕಿದೆ ಇನ್ನೊಂದ್ ಸ್ವಲ್ಪ ಎಲ್ಲ ವರ್ಡ್ ಯೂಸ್ ಮಾಡ್ತೀವಲ್ಲ ನಾವು, ಬ್ಯಾಚುಲರ್. ಆ ತರ ನೀವ್ ಏನ್ ವರ್ಡ್ ಯೂಸ್ ಮಾಡ್ತೀರಾ ಅಂತ? ನಾವೇನು ಯೂಸ್ ಮಾಡಲ್ಲ, ಹುಡ್ಗಿರ್ ಅಂತ ಯೂಸ್ ಮಾಡ್ತೀವಿ. ಹುಡ್ಗಿರ್ ಪಾರ್ಟಿ, ಗರ್ಲ್ಸ್ ಪಾರ್ಟಿ. ಕರೆಕ್ಟ್ ಕರೆಕ್ಟ್ ಅಷ್ಟೇ ಅಷ್ಟೇ. ದೇರ್ ಇಸ್ ನೋ ನಾವು ಅಲ್ಲ, ಮೊಸರನ್ನ ಮಾತ್ರ ತಿನ್ನೋದು, ಪುಳಿಯೋಗರೆ ತಿನ್ನಲ್ಲ ಅಲ್ವಾ? ನಾವು ಹಾಗೆ ಬಾಯ್ಸ್ ಅದ್ರ ಪುಳಿಯೋಗರೆ ತಿಂತಾರಂದ್ರೆ ಅವರು ಡ್ರಿಂಕ್ಸ್ ಅದು ಇದು ಮಾಡ್ತಾರೆ ಪಾರ್ಟಿಲಿ ಅಂತ. ಬಿರಿಯಾನಿ ಮಾತ್ರ, ಜ್ಯೂಸ್.